ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸೆಕ್ಟರ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಈ ಸೆಕ್ಟರ್ ಅಲ್ಲಿ ನಾವು ನೀವು ಎಲ್ಲರೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೀವಿ ಒಂದಲ್ಲ ಒಂದು ಸ್ಟಾಕ್ ಅಲ್ಲಿ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ವಿಷಯ. ಇವತ್ತು ಈ ಸೆಕ್ಟರ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂತು, ಇದರ ಎಕ್ಸ್ಪೆಕ್ಟೇಷನ್ ಕೂಡ ಈಗಾಗಲೇ ನಮಗೆ ಇತ್ತು. ನೋಡೋಣ ಯಾವ ಸೆಕ್ಟರ್ ಏನಿದು ನ್ಯೂಸ್, ಇವತ್ತು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಎಲ್ಲಾನು ಕೂಡ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಆ ಸೆಕ್ಟರ್ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ, ಅದು PSU ಸ್ಟಾಕ್ಸ್ ಅಥವಾ PSU ಸೆಕ್ಟರ್, ಅಂದ್ರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಅಥವಾ ಇನ್ನೂ ಈಸಿಯಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಸರ್ಕಾರಿ ಕಂಪನಿಗಳು. ಇವತ್ತು ಸರ್ಕಾರಿ ಷೇರುಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂತು, ಇದರ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ನಿನ್ನೆ ಇದ್ರ ಬಗ್ಗೆ ವಿಡಿಯೋ ಕೂಡ ಕವರ್ ಮಾಡಿದ್ದೆ. ಹಾಗಾದ್ರೆ ಈ ಸ್ಟಾಕ್ಗಳ ಇವತ್ತಿನ ಒಳ್ಳೆ ಪರ್ಫಾರ್ಮೆನ್ಸ್ಗೆ ನಿನ್ನೆ ಕವರ್ ಮಾಡಿದಂತ ನ್ಯೂಸ್ ಪ್ರಮುಖ ಕಾರಣನ ಅಂತ ನೋಡೋದಾದ್ರೆ, ಮೇ ಬಿ ಆಗಿರ್ಬೋದು, ಆದ್ರೆ ಇನ್ನೂ ಒಂದು ನ್ಯೂಸ್ ಬಂದಿದೆ, ಈ ಸ್ಟಾಕ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡೋ ಅಂತ ನ್ಯೂಸ್. ಆ ನ್ಯೂಸ್ ಅನ್ನ ತಿಳ್ಕೊಳ್ಳೋದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದು ನ್ಯೂಸ್ ಅಂತೂ ನೆನೆ ತಿಳ್ಕೊಂಡಿದ್ವಿ, ಇನ್ನೂ ಒಂದು ನ್ಯೂಸ್ ಅನ್ನ ಲಾಸ್ಟ್ ವೀಕೇ ತಿಳ್ಕೊಂಡಿದ್ವಿ, ಈಗ ಇನ್ನೂ ಒಂದು ನ್ಯೂಸ್ ಬಂದಿದೆ ಅಡಿಷನ್. ಸೊ ಅದೇನು ಅಂತ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಇವತ್ತಿನ ಆ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋಣ. ಗೆಳೆಯರೆ, ನೋಡ್ಬೋದು ನಾನು ಓವರಾಲ್ ಲಿಸ್ಟ್ ಅನ್ನೇ ಓಪನ್ ಮಾಡಿದ್ದೀನಿ, ಯಾವುದೇ ಇಂಡಿವಿಜುವಲ್ ಸ್ಟಾಕ್ ಅನ್ನು ಓಪನ್ ಮಾಡಿಲ್ಲ. ಸೊ ಎಲ್ಲ ಸ್ಟಾಕ್ಗಳು ಕೂಡ ಇದಾವೆ. ಲಿಸ್ಟ್ ಆಫ್ PSU ಸ್ಟಾಕ್ಸ್, ಬ್ಯಾಂಕ್ ಆಫ್ ಬರೋಡಾ ನೋಡ್ಬೋದು, ಮೋರ್ ದನ್ 1% ಪಾಸಿಟಿವ್. ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸ್ವಲ್ಪ ಡೌನ್ ಫಾಲ್ 0.5%, ನಂತರ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ 4.5%, BML ಅಲ್ಲಿ ನಿಯರ್ಲಿ 0.5%, BEL ಅಲ್ಲಿ 6%. ಸ್ಟಾಕ್ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಕೂಡ ಇತ್ತು, ರಿಸಲ್ಟ್. ಅದು ಕೂಡ ಪಾಸಿಟಿವ್ ಮೊಮೆಂಟಮ್ ಅನ್ನೇ ತಂದು ಕೊಟ್ಟಿತ್ತು. ಓವರ್ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ BEL ಅಲ್ಲಿ. ನಂತರ BHEL ಅಲ್ಲಿ ನಿಯರ್ಲಿ 3%, BPCL ಅಲ್ಲಿ ನಿಯರ್ಲಿ 2.5%, ಕೆನರಾ ಬ್ಯಾಂಕ್ ನಿಯರ್ಲಿ 1.5%, ಸೆಂಟ್ರಲ್ ಬ್ಯಾಂಕ್ 5.5%, ಕೋಲ್ ಇಂಡಿಯಾ ನಿಯರ್ಲಿ 5%, ಕಾನ್ಕಾರ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್, ಡ್ರೆಡ್ಜಿಂಗ್ ಕಾರ್ಪ್ 5%, ಎಂಜಿನಿಯರ್ಸ್ ಇಂಡಿಯಾ 1.38%, ಗೈಲ್ 1.89% ಡೌನ್, ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ 5.5% ನಿಯರ್ಲಿ, HMT 2.5%, HPCL 4.5%, ಉಡ್ಕೋದಲ್ಲಿ ನೋಡಬಹುದು 10% ರ್ಯಾಲಿ ಕಂಡು ಬಂದಿದೆ. ನಂತರ IDBI 2.5% ನಿಯರ್ಲಿ, ಇಂಡಿಯನ್ ಬ್ಯಾಂಕ್ 6%, ಇಂಡಿಯನ್ ಓವರ್ಸೀಸ್ 3.5%, IOC 1%, IRDA ನೋಡಬಹುದು 4%, ಮಜಗಾವ್ ಡಾಕ್ 0.5%, MMTC ನಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ, MRPL ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ, MTN ಚೆನ್ನಾಗಿದೆ. NHPC ನಲ್ಲಿ ನಿಯರ್ಲಿ 6%, NMDC ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, NTPC ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ONGC, PNB, ಪವರ್ ಫೈನಾನ್ಸ್ ಕಾರ್ಪೊರೇಷನ್ ನಿಯರ್ಲಿ 0.5%, ಪವರ್ ಗ್ರಿಡ್ 2.5%, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ 1.75%, RVNL 13%, RCF ನಿಯರ್ಲಿ 3%, REC ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ, ರೈಟ್ಸ್ ಅಲ್ಲಿ 3% ಇದೆ, ಸೈಲ್ 2.5%, SBI ಮೋರ್ ದನ್ 1%, ಯುಕೋ ಬ್ಯಾಂಕ್ ನಿಯರ್ಲಿ 6%, ಯೂನಿಯನ್ ಬ್ಯಾಂಕ್ 1.5% ನಿಯರ್ಲಿ. ಈ ರೀತಿ ಸಾಕಷ್ಟು ಸ್ಟಾಕ್ಗಳಲ್ಲಿ ಅಥವಾ ಮೆಜಾರಿಟಿ ಸ್ಟಾಕ್ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಕೆಲವೇ ಕೆಲವು ಸ್ಟಾಕ್ಗಳು ಅಂದ್ರೆ ಬೆರಳೆಣಿಕೆಯಷ್ಟು ಸ್ಟಾಕ್ಗಳು ಮಾತ್ರ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ದಾವೆ, ಎಸ್ಪೆಷಲಿ ಸರ್ಕಾರಿ ಕಂಪನಿಗಳಲ್ಲಿ. ಸೊ ಈ ರೀತಿ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಕಾರಣ ಏನು? ನಿನ್ನೆ ವಿಡಿಯೋ ನೋಡಿದ್ರೆ ಈಗಾಗಲೇ ಒಂದು ಕಾರಣ ಅಂತೂ ಗೊತ್ತಿರುತ್ತೆ, ಅದೇನಪ್ಪ ಅಂತಂದ್ರೆ ನರೇಂದ್ರ ಮೋದಿಯವರ ಮಾತು. ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ, ಎಸ್ಪೆಷಲಿ PSU ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಪಾಯಿಂಟ್ಸ್ ಅನ್ನು ಅವರು ತಮ್ಮ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು. ಅದು ಖಂಡಿತ ಈ ಸೆಕ್ಟರ್ನ ಮೇಲೆ ಇವತ್ತು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೇ ಮಾಡಿದೆ ಅಂತ ಹೇಳ್ಬೋದು. ಬಟ್ ಇದೇ ಒಂದು ಕಾರಣನ ಖಂಡಿತ ಗೊತ್ತಿಲ್ಲ. ಯಾಕೆಂತಂದ್ರೆ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಕಾರಣವನ್ನ ಇಟ್ಕೊಂಡು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರೋದಿಲ್ಲ ಸ್ಟಾಕ್ಗಳಲ್ಲಿ. ಹಲವಾರು ಕಾರಣಗಳಿದ್ದೇ ಇರುತ್ತೆ, ಕೆಲವು ನಮಗೆ ಗೊತ್ತಾಗುತ್ತೆ, ಕೆಲವು ನಮಗೆ ಗೊತ್ತಾಗದೇ ಇರುವಂತವು ಕೂಡ ಇರುತ್ತೆ. ಸೊ ಓವರಾಲ್ ಈ ಸೆಕ್ಟರ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. ಅದಕ್ಕೆ ಮೇಜರ್ ರೀಸನ್ ಬೇಕಿದ್ರೆ ನರೇಂದ್ರ ಮೋದಿಯವರ ಮಾರ್ಕೆಟ್ ಬಗೆಗಿನ ಮಾತುಗಳು ಅಂತಾನೆ ಹೇಳ್ಬೋದು. ಯಾಕಂದ್ರೆ June 4 ನಂತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅವರು ಹೇಳಿದ್ರು. ನೀವು ಆ ರ್ಯಾಲಿಯನ್ನ ನೋಡಿ ಸುಸ್ತಾಗ್ತೀರಿ ಅಂತ ಕೂಡ ಹೇಳಿದ್ರು. ಎಸ್ಪೆಷಲಿ ಸರ್ಕಾರಿ ಕಂಪನಿಗಳಿಗೆ ಆಕ್ಸಿಜನ್ ಅಂತಂದ್ರೆ ಮೋದಿ ಗವರ್ನಮೆಂಟ್. ಯಾಕೆಂದ್ರೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನ ಆ ರೀತಿ ಇಂಪ್ರೂವ್ ಮಾಡಿದ್ದೆ ಇದೇ ಗವರ್ನಮೆಂಟ್. ಹಾಗಾಗಿ ಈಗ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಇತ್ತು, ಏನಾಗುತ್ತೆ June 4 ನಂತರ, ನರೇಂದ್ರ ಮೋದಿ ರಿಎಲೆಕ್ಟ್ ಆಗ್ತಾರ ಅಥವಾ ಇಂಡಿ ಬ್ಲಾಕ್ ಏನಾದರೂ ಅಧಿಕಾರಕ್ಕೆ ಬರುತ್ತಾ ಅಂತ. ಇವರು ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿದ್ದನ್ನ ನೋಡಿ ಮೇ ಬಿ ಪಾಸಿಟಿವ್ ಮೊಮೆಂಟಮ್ ತಂದಿರಬಹುದು. ನಂತರ ಲಾಸ್ಟ್ ವೀಕ್ ಅಲ್ಲಿ ಅಮಿತ್ ಶಾ ಅವರು ಕೂಡ ಇದೇ ರೀತಿ ಹೇಳಿದ್ರು, ಬೈ ಬಿಫೋರ್ June 4 ಅಂತಾನ ಅಥವಾ ಬೈ ಆನ್ ಡೀಪ್ ಸ್ಟ್ರಾಟಜಿ ಬಳಸಬಹುದು ಅಂತ ಕೂಡ ಹೇಳಿದ್ರು. ಅದರ ನಂತರ ಕೂಡ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು, ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಸೊ ಈ ಎರಡು ಮೇಜರ್ ರೀಸನ್ಗಳು ನಮಗೆ ಈಗಾಗಲೇ ಗೊತ್ತಿದ್ದೆ ಅಂತವು. ಈಗ ಮೂರನೇ ಒಂದು ಕಾರಣ ಅಂತಂದ್ರೆ, ಮೇ ಬಿ ಇದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿರಬಹುದು, ಅದು ಸಟ್ಟಾ ಬಜಾರ್. ಏನಪ್ಪ ಇದು ಸಟ್ಟಾ ಬಜಾರ್ ಅಂತ ಆಶ್ಚರ್ಯ ಆಗ್ಬೋದು ಕೆಲವರಿಗೆ. ಸೊ ನಿಮ್ಗೆ ಗೊತ್ತಿದೆ, ಬೆಟ್ಟಿಂಗ್ ನಡೆಯುತ್ತೆ, ಎಲೆಕ್ಷನ್ ಮೇಲೆ ಆಗ್ಬೋದು ಅಥವಾ IPL ಮೇಲೆ ಆಗ್ಬೋದು ಅಥವಾ ಬೇರೆ ವಿಚಾರಗಳಿಗೆ ಆಗ್ಬೋದು. ಇದು ಒಂದು ಸಟ್ಟಾ ಬಜಾರ್ ಅಂತಂದ್ರೆ ಬೆಟ್ಟಿಂಗ್ ಮಾಡೋ ಅಂತ ಬಜಾರ್ ಅಥವಾ ಮಾರ್ಕೆಟ್. ಹಾಗೆ ಈ ಸಟ್ಟಾ ಬಜಾರ್ ಏನಿದೆ, ಎಸ್ಪೆಷಲಿ
ಪಲೋಡಿ ಸಟ್ಟಾ ಬಜಾರ್ ಅಂತ ಒಂದು ಫೇಮಸ್ ಪ್ಲೇಸ್ ಇದೆ, ಅದು ರಾಜಸ್ಥಾನಲ್ಲಿರುವಂತದ್ದು. ಇವರು ತುಂಬಾನೇ ಫೇಮಸ್, ಯಾಕೆ ಅಂತಂದ್ರೆ ಅಕ್ಯುರೇಟ್ ಪ್ರೆಡಿಕ್ಷನ್ ಅನ್ನ ಇವರು 16 ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅನ್ನೋ ಅಂತ ಮಾತುಗಳಿದೆ. ಎಲೆಕ್ಷನ್ ಬಗ್ಗೆ ಆಗ್ಬೋದು ಅಥವಾ ಕ್ರಿಕೆಟ್ ಬಗ್ಗೆ ಆಗ್ಬೋದು, ಅಕ್ಯುರೇಟ್ ಪ್ರಿಡಿಕ್ಷನ್ ಅಥವಾ ಇವರ ಪ್ರಿಡಿಕ್ಷನ್ ತುಂಬಾನೇ ಅಕ್ಯುರೇಟ್ ಆಗಿರುತ್ತೆ ಅನ್ನೋ ಅಂತ ನಂಬಿಕೆ ಮಾರ್ಕೆಟ್ ಅಲ್ಲಿ ಇದೆ. ಯೂಶುವಲಿ ಮಾರ್ಕೆಟ್ ಆ ನಂಬಿಕೆಯನ್ನ ಪಡ್ಕೊಳ್ಳೋದು ಇವರ ಹಿಂದಿನ ಪ್ರಿಡಿಕ್ಷನ್ ಗಳು ನಿಜ ಆದಾಗ. ಸೊ ಇವರು ಕೆಲವೊಂದು ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಹಲವಾರು ನ್ಯೂಸ್ ಚಾನೆಲ್ ಗಳು ಪಬ್ಲಿಷ್ ಕೂಡ ಮಾಡಿದ್ದಾರೆ. ಅಂದ್ರೆ ಇವರು ಪ್ರಿಡಿಕ್ಷನ್ ಅಷ್ಟೇ, ಯೂಶುವಲಿ ಬೆಟ್ಟಿಂಗ್ ನಡೆಯೋದೇ ಪ್ರಿಡಿಕ್ಷನ್ ಮೇಲೆ. ಸೊ ನನಗೊಬ್ರು ಗೆಲ್ತಾರೆ ಅನಿಸ್ಬೋದು, ನಿಮ್ಗೊಬ್ರು ಗೆಲ್ತಾರೆ ಅನಿಸ್ಬೋದು. ಸೊ ಈ ರೀತಿ ಬೆಟ್ಟಿಂಗ್ ನಡೆಯುತ್ತೆ. ಸೊ ಇವರ ಪ್ರಿಡಿಕ್ಷನ್ ಏನಿದೆ ಅದ್ರ ಬಗ್ಗೆ ಒಂದಷ್ಟು ವಿಚಾರನ ತಿಳ್ಕೊಳ್ಳೋಣ. ಸೊ ನೋಡ್ಬೋದು, ಬಿಜೆಪಿ ಲೂಸಿಂಗ್ ಆರ್ ವಿನ್ನಿಂಗ್, ಹಿಯರ್ ಈಸ್ ವಾಟ್ ಪಂಟರ್ಸ್ ಆಫ್ ರಾಜಸ್ಥಾನ್ಸ್ ಪಾಪ್ಯುಲರ್ ಪಲೋಡಿ ಸಟ್ಟಾ ಮಾರ್ಕೆಟ್ ಆರ್ ಪ್ರಿಡಿಕ್ಟಿಂಗ್. ಸೊ ಇವರ ಪ್ರಿಡಿಕ್ಷನ್ ಏನು, ಇದ್ರ ಬಗ್ಗೆ ಇವತ್ತು ಒಂದು ಅಪ್ಡೇಟ್ ಬಂದಿದೆ. ಸೊ ಆ ಪ್ರಿಡಿಕ್ಷನ್ ಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ದ ಪಲೋಡಿ ಸಟ್ಟಾ ಬಜಾರ್ ಆಸ್ ಎ ಹಿಸ್ಟ್ರಿ ಆಫ್ ಅಕ್ಯುರೇಟ್ ಪ್ರಿಡಿಕ್ಷನ್ಸ್, ವೆದರ್ ಇಟ್ ಬಿ ಎಲೆಕ್ಷನ್ಸ್, ಕ್ರಿಕೆಟ್ ಮ್ಯಾಚಸ್ ಆರ್ ವೆದರ್ ಫೋರ್ಕಾಸ್ಟ್, ವೆದರ್ ಫೋರ್ಕಾಸ್ಟ್ ವಾತಾವರಣದ ಬಗ್ಗೆ ಅಕ್ಯುರೇಟ್ ಪ್ರಿಡಿಕ್ಷನ್ಸ್ ಅನ್ನ ಇವರು ಕೊಡ್ತಾರೆ ಅನ್ನೋ ಅಂತ ನಂಬಿಕೆ. ಬಿಕಾಸ್ ಇಂದಿನ ಪ್ರಿಡಿಕ್ಷನ್ ಗಳು ನಿಜ ಆಗಿರೋದ್ರಿಂದ ಇವರು ಏನ್ ಹೇಳ್ತಾರೆ ಎಸ್ಪೆಷಲಿ ಬಿಜೆಪಿ ಗವರ್ನಮೆಂಟ್ ನ ಬಗ್ಗೆ ಅಂತ ನೋಡೋದಾದ್ರೆ, ನೋಡ್ಬೋದು ಪಲೋಡಿ ಸಟ್ಟಾ ಬಜಾರ್ಸ್ ಪ್ರಿಡಿಕ್ಷನ್ ಫಾರ್ ಬಿಜೆಪಿ, ದ ಬೆಟ್ಟಿಂಗ್ ಮಾರ್ಕೆಟ್ ಸಜೆಸ್ಟ್ ಎ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಫಾರ್ ದ ಬಿಜೆಪಿ ಪ್ರಿಡಿಕ್ಟಿಂಗ್ ದೇ ವಿಲ್ ವಿನ್ ಅಪ್ರಾಕ್ಸಿಮೇಟ್ಲಿ 300 seats ಆಸ್ ಆಫ್ May 13, 2024. ಅಂದ್ರೆ 4 ಫೇಸ್ಗಳಾದ್ಮೇಲೆ ಬಂದಿರುವಂತ ಪ್ರಿಡಿಕ್ಷನ್ಸ್, ಬಿಜೆಪಿನೇ ಅಪ್ರಾಕ್ಸಿಮೇಟ್ಲಿ 300 seats ಗೆಲ್ಬಹುದು ಅನ್ನೋ ಅಂತ ಪ್ರಿಡಿಕ್ಷನ್ ಅನ್ನ ಇವರು ಮಾಡ್ತಿದ್ದಾರೆ. ಜೊತೆಗೆ ಇನ್ ಕಾಂಟ್ರಾಸ್ಟ್ ದ ಕಾಂಗ್ರೆಸ್ ಇಸ್ ಪ್ರೊಜೆಕ್ಟೆಡ್ ಟು ಸೆಕ್ಯೂರ್ ಓನ್ಲಿ 40 to 42 seats, ಎ ಡಿಕ್ಲೈನ್ ಫ್ರಮ್ ದೇರ್ 52 seats ಇನ್ ದ 2019 elections. ಅಂದ್ರೆ 2019 ಎಲೆಕ್ಷನ್ಸ್ ಏನಿದೆ 52 seats, ಅದಕ್ಕಿಂತ ಕಡಿಮೆ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ಗೆ. ಹಾಗೆ ದ ರಿಮೈನಿಂಗ್ ಸೀಟ್ ಎಕ್ಸ್ಪೆಕ್ಟೆಡ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ಅದರ್ ಪಾರ್ಟೀಸ್. ಇದು ಬಿಜೆಪಿ ಬಗ್ಗೆ. ನಂತರ ಉತ್ತರ ಪ್ರದೇಶ ಬಗ್ಗೆ ಕೂಡ ಇವರು ಸಾಕಷ್ಟು ಪ್ರಿಡಿಕ್ಷನ್ ಅನ್ನು ಮಾಡ್ತಿದ್ದಾರೆ, ಬೇಕಿದ್ರೆ ಅದನ್ನು ಕೂಡ ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಬಹುದು. ನಮಗೆ ಮೇಜರ್ ಆಗಿ ಬೇಕಾಗಿರೋದು ಓವರ್ ಆಲ್ ಪರ್ಫಾರ್ಮೆನ್ಸ್, ಸ್ಟೇಟ್ ವೈಸ್ ಅಲ್ಲ, ಬಟ್ ಯೂಶುವಲಿ ಸ್ಟೇಟ್ ವೈಸ್ ಕೂಡ ಬೆಟ್ಟಿಂಗ್ ನಡೆಯುತ್ತೆ. ಸೊ ಅದ್ರ ಮೇಲೆ ಇಲ್ಲಿ ಪ್ರಿಡಿಕ್ಷನ್ಸ್ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಬೇರೆಯವರ ಫೋರ್ಕಾಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ, ನೋಡಬಹುದು. ಬೇರೆಯವರು ಹೇಳ್ತಿರೋ ಪ್ರಕಾರ ಬಿಜೆಪಿ ವಿಲ್ ಸೆಕ್ಯೂರ್ 280 to 290 seats ಅಂತ ಹೇಳ್ತಿದ್ದಾರೆ. ಹಾಗೆ ಕಾಂಗ್ರೆಸ್ 70 to 85 seats ಗೆಲ್ಬಹುದು ಅನ್ನೋ ಅಂತ ಪ್ರಿಡಿಕ್ಷನ್ ಕೊಡ್ತಿದ್ದಾರೆ. ಆದ್ರೆ ಪಲೋಡಿ ಸಟ್ಟಾ ಬಜಾರ್ ಏನಿದೆ ಇವರು ಇಂಡಿಕೇಟ್ ಮಾಡ್ತಿರೋಂತ ಉತ್ತರ ಪ್ರದೇಶದಲ್ಲಿ 80 ಲೋಕಸಭಾ ಸೀಟ್ಸ್ ಬಿಜೆಪಿನೇ ಗೆಲ್ಬಹುದು. ನಂತರ ವಿತ್ ಕಾನ್ಫಿಡೆನ್ಸ್ ಇನ್ ವಿನ್ನಿಂಗ್ 335 to 340 seats ಓವರ್ ಆಲ್ ಅಂತ ಹೇಳ್ತಿದ್ದಾರೆ. ನಂತರ ಎನ್ ಇನ್ಕ್ರೀಸ್ ಇನ್ ವೋಟರ್ ಟರ್ನ್ ಔಟ್ ಇನ್ ದ ಫೈನಲ್ ಫೇಸಸ್ ಕುಡ್ ಫರ್ದರ್ ಬೂಸ್ಟ್ ದ ಬಿಜೆಪಿ ಸೀಟ್ ಕೌಂಟ್ ಬೈ 30 to 35 seats. ಇನ್ ಕೇಸ್ ಮುಂದಿನ 2 ಫೇಸ್ಗಳಲ್ಲಿ ವೋಟರ್ ಟರ್ನ್ ಔಟ್ ಇಂಪ್ರೂವ್ ಆದ್ರೆ ಇನ್ನೂ ಜಾಸ್ತಿ ಸೀಟ್ ಬರಬಹುದು ಅನ್ನೋ ಅಂತ ಪ್ರಿಡಿಕ್ಷನ್ ಅನ್ನ ಸಟ್ಟಾ ಬಜಾರ್ ಮಾಡ್ತಿದೆ. ಹಾಗೆ ಮುಂಚೆ ನೋಡಬಹುದು ಪ್ರಿವಿಯಸ್ ಪ್ರಿಡಿಕ್ಷನ್ಸ್ ಅಂದ್ರೆ ಎಲೆಕ್ಷನ್ ಗೆ ಮುಂಚೆ ಸಟ್ಟಾ ಬಜಾರ್ ಆಲ್ಮೋಸ್ಟ್ 320 seats ಬರಬಹುದು ಅನ್ನೋ ಅಂತ ಎಸ್ಟಿಮೇಷನ್ಸ್ ಕೊಟ್ಟಿದ್ದು. ಈಗ ಅದರಲ್ಲಿ ಕೆಲವೊಂದು ಬದಲಾವಣೆಗಳು ಕೂಡ ಆಗಿದ್ದಾವೆ. ಹಾಗೆ ಇಲ್ಲೂ ಕೂಡ ಮಾರ್ಕೆಟ್ ತರನೇ ಫ್ಲಕ್ಚುಯೇಷನ್ಸ್ ಇರುತ್ತೆ. ನೀವು ಇಲ್ಲಿ ನೋಡಬಹುದು ಚೇಂಜಿಂಗ್ ಪ್ರೈಸಸ್ ಅಂಡ್ ಮಾರ್ಕೆಟ್ ಡೈನಾಮಿಕ್ಸ್, ಪ್ರತಿದಿನ ಕೂಡ ಬದಲಾವಣೆಗಳಿರುತ್ತೆ. ಜೊತೆಗೆ ಎಷ್ಟು ಬೆಟ್ಟಿಂಗ್ ನಡೀತಿದೆ ಅನ್ನೋ ಅಂತ ಮಾಹಿತಿ ಕೂಡ ಇದೆ, ಅದನ್ನು ಕೂಡ ನೋಡೋಣ ನಾವು. ನೀವು ಇಲ್ಲಿ ನೋಡಬಹುದು ಕರೆಂಟ್ ಮಾರ್ಕೆಟ್ ರೇಟ್ಸ್ ಇನ್ ಪಲೋಡಿ. ಯೂಶುವಲಿ ಈ ಬೆಟ್ಟಿಂಗ್ ಏನಿರುತ್ತೆ, ನೀವು IPL ಬೆಟ್ಟಿಂಗ್ ಕೇಳಿರ್ತೀರಿ, ಅದ್ರ ತರನೇ ಇರುತ್ತೆ. ಅಂದ್ರೆ ಯಾವ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೋ ಅದಕ್ಕೆ ಕಡಿಮೆ ಇರುತ್ತೆ, ಪ್ರಾಬಬಿಲಿಟಿ ಕಡಿಮೆ ಇರುತ್ತೋ ಅದಕ್ಕೆ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಇತ್ತೀಚಿನ IPL ನ ಉದಾಹರಣೆ ತಗೊಳ್ಳೋದಾದ್ರೆ 8 ಮ್ಯಾಚ್ ಆದ್ಮೇಲೆ RCB ಯಾರಾದ್ರೂ ಗೆಲ್ಲುತ್ತೆ ಅಂತ ಬೆಟ್ಟಿಂಗ್ ಮಾಡಕ್ ಹೋದ್ರೆ ಅಲ್ಲಿ 1 ರೂಪಾಯಿಗೆ 3 ರೂಪಾಯಿ ಕೊಡಕ್ಕೂ ರೆಡಿ ಇದ್ರು, 4 ರೂಪಾಯಿ ಕೊಡಕ್ಕೂ ರೆಡಿ ಇದ್ರು. ಆದ್ರೆ ಈಗ ನಾಳೆ ಮ್ಯಾಚ್ ಏನಾದ್ರೂ ಯಾರಾದ್ರೂ ಟ್ರೈ ಮಾಡಿದ್ರೆ 1 ರೂಪಾಯಿಗೆ 50 ಪೈಸೆ 60 ಪೈಸೆ ಇರ್ಬೋದು, ಯಾಕಂದ್ರೆ RCB ಯ ಟ್ರೆಂಡ್ ಬದಲಾಗಿದೆ ಈಗ. ಸೊ ಇದೇ ರೀತಿ ಸಟ್ಟಾ ಬಜಾರಲ್ಲೂ ಕೂಡ ಹಿಂಗೆ ನಡೆಯೋದು, ವೀಕ್ ಇರೋಂತ ಕಡೆ ಜಾಸ್ತಿ ಕೊಡ್ತೀವಿ ಅಂತಾರೆ, ಸ್ಟ್ರಾಂಗ್ ಇರೋ ಕಡೆ ಕಡಿಮೆನೆ. ಅವರ ಪ್ರಿಡಿಕ್ಷನ್ಸ್ ಏನಿದೆ ಅದ್ರ ಮೇಲೆ ಪ್ರೈಸಸ್ ಡಿಪೆಂಡ್ ಆಗುತ್ತೆ. ಅವರ ಪ್ರಿಡಿಕ್ಷನ್ಸ್ ಇರೋ ಕಡೆ ಕಡಿಮೆ ಇರುತ್ತೆ, ಕಡಿಮೆ ಬರಬಹುದು ಅನ್ನೋಂತ ಪ್ರಿಡಿಕ್ಷನ್ ಇರೋ ಕಡೆ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವಿಲ್ಲೇ ನೋಡಬಹುದು ಟ್ರೆಂಡ್ ಅನ್ನ, ಬಿಜೆಪಿ 300 seats ಪಡ್ಕೊಳ್ಳುತ್ತೆ ಅಂದ್ರೆ 1 ರೂಪಾಯಿಗೆ 30 to 37 paise ಅಷ್ಟೇ ಇರೋದು. ಯಾರಾದ್ರೂ 300 seat ಬರುತ್ತೆ ಅಂತ ಬೆಟ್ಟಿಂಗ್ ಮಾಡ್ಲಿಕ್ಕೆ ಹೋದ್ರೆ ಅವ್ರಿಗೆ 1 ರೂಪಾಯಿಗೆ 30 paise ಅಷ್ಟೇ, ಅದೇ 310 seat ಬರುತ್ತೆ ಅನ್ನೋರಿಗೆ 55 to 65 paise ಅಂದ್ರೆ 1 ರೂಪಾಯಿಗೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ 320 seats ಅಂದ್ರೆ 110 to 160 paise, 325 seats ಅಂದ್ರೆ 150 to 225 paise. ಅಂದ್ರೆ ಪ್ರಾಬಬಿಲಿಟಿ ಕಡಿಮೆ ಆದಷ್ಟು ಅವ್ರು ಕೊಡೋ ಅಂತ ಅಮೌಂಟ್ ಜಾಸ್ತಿ ಇರುತ್ತೆ. ಅಂದ್ರೆ ಆರಾಮಾಗಿ 300 seats ಅಂತೂ ಬರಬಹುದು ಅನ್ನೋ ಅಂತ ಪ್ರಿಡಿಕ್ಷನ್ಸ್. ನಂತರ ಕಾಂಗ್ರೆಸ್ಗೆ ನೋಡಬಹುದು, 35 seat ಬರುತ್ತೆ ಅಂದ್ರೆ 28 to 35 paise 1 ರೂಪಾಯಿಗೆ. ಹಾಗೆ 40 seat ಅಂದ್ರೆ 35 to 45 paise, 50 seat ಬರುತ್ತೆ ಅಂದ್ರೆ 130 to 200 paise ಅಂದ್ರೆ 1 ರೂಪಾಯಿಗೆ
₹2 ಅಂದ್ಕೊಳ್ಬಹುದು. ಅಂದ್ರೆ ಇವ್ರ ಅರ್ಥ 50 ಸೀಟು ಬರೋದಿಲ್ಲ ಅನ್ನೋ ರೀತಿಯಲ್ಲಿ, ಯಾಕಂದ್ರೆ ₹1 ₹2 ಕೊಡ್ತಾರೆ ಅಂದ್ರೆ ಅಲ್ಲಿ ಚಾನ್ಸಸ್ ಕಡಿಮೆ ಅಂತ. ಹಾಗೆ ನಾನು ಅವಾಗ್ಲೇ ಹೇಳಿದಾಗೆ ಇದು ಬದಲಾಗುತ್ತೆ ಪ್ರತಿದಿನ ಕೂಡ. ಅದು ಸಟ್ಟಾ ಬಜಾರ್ ಅಲ್ಲಿ ಹೇಗೆ ನಮ್ಮ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗುತ್ತೋ ಅದೇ ರೀತಿ ಇಲ್ಲೂ ಕೂಡ ಬದಲಾವಣೆಗಳಿರುತ್ತೆ, ಫ್ಲಕ್ಚುಯೇಷನ್ಸ್ ಇರುತ್ತೆ. ಅದನ್ನ ಮೊದಲಿಗೆ ನಾನು ಕ್ಲಿಯರ್ ಮಾಡಿದೀನಿ. ಓವರ್ ಆಲ್ ಈ ಸಟ್ಟಾ ಬಜಾರ್ ಪ್ರಿಡಿಕ್ಷನ್ ನ ತಿರುಳೇನಪ್ಪ ಅಂತಂದ್ರೆ BJP ಕಂಫರ್ಟಬಲಿ ವಿನ್ ಆಗುತ್ತೆ ಅನ್ನೋದು. ಇದನ್ನ ನಾನು ಹೇಳ್ತಿರೋದಲ್ಲ, ಸಟ್ಟಾ ಬಜಾರ್ ಹೇಳ್ತಿರೋದು. ಜೊತೆಗೆ ಇವರಿಗೆ ವರ್ಷಗಳ ಇತಿಹಾಸ ಕೂಡ ಇದೆ. ಪ್ರತಿ ರಾಜ್ಯದ ಎಲೆಕ್ಷನ್ ಕೂಡ ಇವರು ಪ್ರಿಡಿಕ್ಟ್ ಮಾಡ್ತಾರೆ. IPL ಮ್ಯಾಚ್ ಗಳನ್ನು ಪ್ರಿಡಿಕ್ಟ್ ಮಾಡ್ತಾರೆ. ಮಳೆ ಬರುತ್ತಾ ಬರಲ್ವಾ ಅನ್ನೋದನ್ನು ಪ್ರಿಡಿಕ್ಟ್ ಮಾಡ್ತಾರೆ. ಅವರು ಸಾಕಷ್ಟು ಡೇಟಾ ಪಾಯಿಂಟ್ಸ್ ಅನ್ನ ನೋಡಿನೇ ಪ್ರಿಡಿಕ್ಟ್ ಮಾಡೋದು. ಗ್ರೌಂಡ್ ಲೆವೆಲ್ ಇಂದ ಕೂಡ ಸಾಕಷ್ಟು ಡೇಟಾನ ತಗೊಂಡು, ಎಸ್ಪೆಷಲಿ ಎಲೆಕ್ಷನ್ ಬಗ್ಗೆ ಪ್ರಿಡಿಕ್ಟ್ ಮಾಡುವಾಗ ಕ್ಯಾಂಡಿಡೇಟ್ಸ್, ಹಾಗೆ ಅಲ್ಲಿನ ಲೀಡರ್ಸ್, ನಂತರ ಟ್ರೆಂಡ್ ಎಲ್ಲಾನು ಕೂಡ ಗ್ರೌಂಡ್ ಲೆವೆಲ್ ಇಂದ ಮಾಹಿತಿಯನ್ನ ತಗೊಂಡು ಇವರು ಪ್ರಿಡಿಕ್ಟ್ ಮಾಡೋದು ಅನ್ನುವಂತ ಮಾಹಿತಿಯನ್ನ ಸ್ವತಃ ಇವರೇ ಕೊಟ್ಟಿದ್ದಾರೆ. ಬೇಕಿದ್ರೆ ಈ ಆರ್ಟಿಕಲ್ ಅಲ್ಲೂ ಕೂಡ ಓದ್ಬಹುದು, ಎಕನಾಮಿಕ್ ಟೈಮ್ಸ್ ಅಲ್ಲಿ ಪಬ್ಲಿಷ್ ಆಗಿರುವಂತಹ ಆರ್ಟಿಕಲ್ ಇದು. ಈ ನ್ಯೂಸ್ ಕೂಡ ಇವತ್ತು ಸರ್ಕಾರಿ ಕಂಪನಿಗಳಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಗೆ ಒಂದಷ್ಟು ಕಾಣಿಕೆಯನ್ನು ಕೊಟ್ಟಿರುವಂತಹ ಸಾಧ್ಯತೆ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ, ಯಾಕಂದ್ರೆ ಪರ್ಫೆಕ್ಟ್ ನ್ಯೂಸ್ ಬೇಕು ಅಂತಂದ್ರೆ ನಮ್ಗೆ ಗೊತ್ತಾಗೋದೇ June 4th. June 1st ಮತ್ತಿನ್ನೊಂದು ರೌಂಡ್ ಮಾಹಿತಿ ಸಿಗುತ್ತೆ, ಅದೇನಂದ್ರೆ ಎಕ್ಸಿಟ್ ಪೋಲ್ಸ್. ಎಕ್ಸಿಟ್ ಪೋಲ್ ಡೇಟಾ ಬರುತ್ತೆ, ಆಗ್ಲೂ ಕೂಡ ಮಾಹಿತಿ ಸಿಗುತ್ತೆ. ನಂತರ June 4th ಕ್ಲಿಯರ್ ಪಿಕ್ಚರ್ ನಮ್ ಕಣ್ಣೆದುರಿಗೆ ಬರುತ್ತೆ. ಸೊ ನೋಡೋಣ ಆಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಗೊತ್ತಾಗುತ್ತೆ. ಆಗ ಇನ್ನು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಮಾರ್ಕೆಟ್ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಬೇಕು ಅನ್ನೋದಕ್ಕೆ. ನಂತರ ಈಗ ಬರುವಂತ ಪ್ರಶ್ನೆ, ಈ ಎಲ್ಲ ಎಕ್ಸ್ಪೆಕ್ಟೇಷನ್ ಮೇಲೆ ನಾವು ಈ ಸ್ಟಾಕ್ ಗಳನ್ನ ಬೈ ಮಾಡಬಹುದಾ ಅಂತ. ಯಾಕಂದ್ರೆ ಈಗಾಗಲೇ ಹಲವಾರು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದೆ. ಮೊದಲನೇ ವಿಡಿಯೋಗೆ ಹಾಗೆ ಎರಡನೇ ವಿಡಿಯೋದಲ್ಲಿ ಕೂಡ ಬಂದಿದೆ. ನಾನು ಈಗಾಗಲೇ ಈ ವಿಷಯನ ಲಾಸ್ಟ್ 1 month ಇಂದ ಕೂಡ ಹೇಳ್ತಾ ಇದ್ದೀನಿ, ಇವನ್ ನಿನ್ನೆ ಕೂಡ ಹೇಳಿದ್ದೀನಿ. ಅದೇನು ಅಂತಂದ್ರೆ, ನೀವು ರಿಸ್ಕ್ ತಕೊಳ್ಳಕ್ ರೆಡಿ ಇದ್ದೀರಿ, ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಚೆನ್ನಾಗಿದೆ, ಪರವಾಗಿಲ್ಲ ನಾನು ರಿಸ್ಕ್ ತಗೊಳ್ತೀನಿ ಅನ್ನೋರು ಖಂಡಿತ ಸ್ಟಡಿ ಮಾಡಿ ಯಾವಾಗ ಬೇಕಾದ್ರೂ ನಿಮ್ಗೆ ಬೆಸ್ಟ್ ಅನ್ಸೋ ಸ್ಟಾಕ್ ಅನ್ನ ಎಸ್ಪೆಷಲಿ PSU ಸೆಕ್ಟರ್ ಅಲ್ಲಿ ಬೈ ಮಾಡಬಹುದು. ಇಲ್ಲ ನನಗೆ ರಿಸ್ಕ್ ಬೇಡ, ನಾನೊಬ್ಬ ರಿಸ್ಕ್ ಕಡಿಮೆ ತಗೊಳ್ಳೋ ಅಂತ ಇನ್ವೆಸ್ಟರ್, ನನ್ನ ಕ್ಯಾಪಿಟಲ್ ಕೂಡ ಕಡಿಮೆ ಇದೆ ಅನ್ನೋ ಅಂತವ್ರು ಖಂಡಿತ June 4th ರಿಸಲ್ಟ್ ಗೆ ವೈಟ್ ಮಾಡಿ. June 4th ನಂತರ ರಿಸಲ್ಟ್ ಬಂದ್ಮೇಲೆ ಯಾವ ರೀತಿ ನ್ಯೂಸ್ ಬರುತ್ತೆ ಅದ್ರ ಮೇಲೆ June 5th ಬೇಕಾದ್ರೆ ಸ್ಟಾಕ್ ಗಳನ್ನ ಬೈ ಮಾಡಿ. ಹಾಗೆ ಕೆಲವರು ಅಂದ್ಕೊಳ್ಬಹುದು, ಈಗೇನೋ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರನೇ $67 ಇದೆ, ರಿಸಲ್ಟ್ ಬರುವಷ್ಟರಲ್ಲಿ $80 ಆಗ್ಬಹುದು, $70 ಆಗ್ಬಹುದು, $75 ಆಗ್ಬಹುದು, ಮೇಲಕ್ಕೆ ಹೋಗ್ಬಿಡುತ್ತಲ್ಲ ಅಂತ. ಸೊ ಖಂಡಿತ ಹೋಗ್ಬಹುದು, ಹೋಗಲ್ಲ ಅಂತ ಏನಲ್ಲ. ಬಟ್ ಇನ್ ಕೇಸ್ ನಾವ್ ಅಂದ್ಕೊಂಡಂಗೆ ರಿಸಲ್ಟ್ ಬಂದಿಲ್ಲ ಅಂದ್ರೆ, ಸಟ್ಟಾ ಬಜಾರ್ ಪ್ರಿಡಿಕ್ಷನ್ ಮಾಡಿರೋ ತರ ಬಂದಿಲ್ಲ, ರಿವರ್ಸ್ ಆಯ್ತು ಅಂದ್ರೆ, ಆಗ 80 ಹೋದಂತ ಸ್ಟಾಕ್ 70 ಬರ್ಬೋದು, 60 ಬರ್ಬೋದು, 50 ಬರ್ಬೋದು. ಆ ರಿಸ್ಕ್ ಅನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಇನ್ ಕೇಸ್ ಇವರ ಎಕ್ಸ್ಪೆಕ್ಟೇಷನ್ ಅಥವಾ ಪ್ರಿಡಿಕ್ಷನ್ ತರನೇ ಬಂತು ಅಂತ ಇಟ್ಕೊಳ್ಳಿ, ಇವಾಗ ಆಬ್ವಿಯಸ್ಲಿ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. 67 ಅಥವಾ 80 ಅಂತ ನಾವು ಬೈ ಮಾಡಲೇಬಾರ್ದು ಅಂತಲ್ಲ, ಮುಂದೆ 100 ಹೋಗುತ್ತೆ, 150 ಹೋಗುತ್ತೆ, ಕಂಪನಿ ಬಿಸ್ನೆಸ್ ಚೆನ್ನಾಗಿದ್ರೆ. ನಾವು 50% ಗೋಸ್ಕರ ನಮ್ಮ 100% ಕ್ಯಾಪಿಟಲ್ ಅನ್ನ ರಿಸ್ಕ್ ತಳ್ಳುವಂತ ಅವಶ್ಯಕತೆ ಇರೋದಿಲ್ಲಲ್ಲ. ಯಾಕಂದ್ರೆ ಒಳ್ಳೆ ಸ್ಟಾಕ್ ಯಾವತ್ತು ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟೆ ಕೊಡುತ್ತೆ, ಇವತ್ತಲ್ಲ ನಾಳೆ. ಹಾಗಾಗಿ ಇವತ್ತು ರೂಪಾಯಿಲಿ ಇರುವಂತ ಸ್ಟಾಕ್ June 4th 150 ಆಗ್ಬಿಡುತ್ತೆ, 200 ಆಗ್ಬಿಡುತ್ತೆ ಅಂತ ಎಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅದ್ 150 ಆದ್ರೂ ಆಗ್ಲಿ, 200 ಆಗ್ಲಿ, 300 ಆದ್ರೂ ಆಗ್ಲಿ, ತೊಂದರೆ ಏನಿಲ್ಲ. ಸೊ ನೀವು ಡಿಸಿಷನ್ ಮಾಡುವಾಗ ಕಾನ್ಫಿಡೆಂಟ್ ಆಗಿರ್ಬೇಕು, ಆ ಸ್ಟಾಕ್ ಎಷ್ಟಕ್ಕಾದ್ರೂ ಹೋಗ್ತದೆ. ಇನ್ ಕೇಸ್ ಎಕ್ಸ್ಪೆಕ್ಟೇಷನ್ ತರನೇ ರಿಸಲ್ಟ್ ಬಂತು ಅಂದ್ರೆ ಓಕೆ, 50% ಅಪ್ಪಲ್ಲಿ ಬೈ ಮಾಡೋಕ್ಕೂ ಕೂಡ ರೆಡಿ ಇರಬೇಕು, ಅದ್ರಲ್ಲಿ ತಪ್ಪೇನಿಲ್ಲ. ಜೊತೆಗೆ ಅದು ಯಾರ ಮಿಸ್ಟೇಕು ಅಲ್ಲ, ನನ್ನ ರಿಸ್ಕ್ ಅಪಟೈಟ್ ಈ ರೀತಿ ಇದೆ, ನಾನು ಅದಕ್ಕೆ ತಕ್ಕಂತೆ ಡಿಸಿಷನ್ ತಗೊಳ್ತೀನಿ ಅಷ್ಟೇ. ಇದು ಒಳ್ಳೆ ಡಿಸಿಷನ್ ಕೂಡ ಆಗುತ್ತೆ, ಅದರಲ್ಲಿ ಏನು ಬೇಜಾರು ಮಾಡ್ಕೊಳ್ಳೋದು ಇಲ್ಲ ಅಥವಾ ತಪ್ಪು ಇಲ್ಲ. ಓವರ್ ಆಲ್ ಡಿಸಿಷನ್ ನಿಮ್ಮ ಮೇಲೆ ಇರುತ್ತೆ. ನೀವು ರಿಸ್ಕ್ ತಗೊಳಕ್ ರೆಡಿ ಇದ್ರೆ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಬೈ ಮಾಡಬಹುದು, ಬೆಸ್ಟ್ ಅನ್ಸುವಂತ ಕಂಪನಿಗಳನ್ನ. ರಿಸ್ಕ್ ಬೇಡ ಅನ್ನೋರು June 4th ರಿಸಲ್ಟ್ ವರ್ಗೂ ವೈಟ್ ಮಾಡಬಹುದು. ಸೊ ನೋಡೋಣ, ಇವೆಲ್ಲದಕ್ಕೂ ಕೂಡ ತೆರೆ ಬೀಳೋದು June 4th. ಅವತ್ತು ಏನ್ ಬರುತ್ತೆ, ಜನತಾ ಜನಾರ್ದನರ ಡಿಸಿಷನ್ ಏನ್ ಬರುತ್ತೆ ಅಂತ ಗೊತ್ತಾಗುತ್ತೆ. ನೋಡೋಣ ಆಗ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.